subscribe now and press the bell icon. Never miss an update. Hi, hello friends. Manipal kitchen is Vanta. Ivat na nimge kottambri soppu rice hege madodappa anta heltini. Adakke nodi maakrinda 5 teaspoon tuppana ond pan ga hakide. Hage ad kayatlu low flame alli 1 teaspoon jeerige kaalu hakkodi. Adu ivaga nodi chatapata anta ide anbekadre. Adakke 1/2 inch chakke piece kuda hakkodi. Hage 3 lavanga hakkodi. ಚೆನ್ನಾಗಿ ಎಷ್ಟು ಚೆನ್ನಾಗಿ ಹುರಿತಾ ಇದೆ ನೋಡಿ. ಎರಡು ಹಸಿರು ಕಾರ್ಡಮಮ್ಮು ಸ್ವಲ್ಪ ಜಜ್ಜಿಟ್ಕೊಂಡಿರೋದು ಹಾಕ್ಕೊಳ್ಳಿ. ಹಾಗೆ ಅರ್ಧ ಸ್ಟಾರ್ ಮಸಾಲ ಹಾಕ್ಕೊಳ್ಳಿ. ಸ್ಟಾರ್ ಮಸಾಲೆ ಗೊತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಅದರಲ್ಲಿ ಕಂಬೈನ್ ಆಗಿ ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲೇನೇ. ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಆ ಡಿಶ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಚೆನ್ನಾಗಿ ಅದನ್ನು ಕಂಬೈನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡಬೇಕಂತಿಲ್ಲ, ಜಸ್ಟ್ ಬಾಡಿದರೆ ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ. ನೋಡಿ ಇವಾಗ ಸಾಕದು. ಅದಕ್ಕೆ ಅರ್ಧ ಕಪ್ಪು ಬೀನ್ಸ್ ಹಾಕ್ಕೊಳ್ಳಿ, 1/4 ಕಪ್ಪು ಕ್ಯಾರೆಟ್ ಹಾಕ್ಕೊಳ್ಳಿ, ಹಾಗೆ 1/3 ಕಪ್ಪು ಗ್ರೀನ್ ಪೀಸ್ ಹಾಕ್ಕೊಳ್ಳಿ, ಮತ್ತು 1/4 ಕಪ್ಪು ಕ್ಯಾಪ್ಸಿಕಮ್ ಹಸಿರು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲಿ ಪರಿಮಳಯುಕ್ತ ಆಗೋ ತನಕ ಕೈ ಆಡಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 5-6 ನಿಮಿಷದ ತನಕ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1 ಕಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದನ್ನು ಬೌಲ್ಗೆ ಹಾಕ್ಕೊಳ್ಳಿ. 25-30 ಪುದೀನ ಎಲೆ ಹಾಕ್ಕೊಳ್ಳಿ, ಹಾಗೆ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, 3 ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 3 ಬೆಳ್ಳುಳ್ಳಿ ಎಸಳು, ಹಾಗೆ 1 ಟೇಬಲ್ ಸ್ಪೂನ್ ಅಂದರೆ 3-4 ಟೀಸ್ಪೂನು ನೀರುಳ್ಳಿ ಹಾಕ್ಕೊಳ್ಳಿ, 1/4 ಇಂಚು ಜಿಂಜರ್ ಶುಂಠಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು 1/2 ನಿಂಬೆಹಣ್ಣಿಂದು ರಸ ಅದರಲ್ಲೇ ಸ್ಕ್ವೀಸ್ ಮಾಡ್ಕೊಳ್ಳಿ, ಹಿಂಡ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕಬೇಕಂತಿಲ್ಲ, ಅದರಲ್ಲೆಲ್ಲ ನೀರಿನ ಅಂಶ ಇದೆಯಲ್ಲ ಗ್ರೈಂಡ್ ಮಾಡಿ. ಈಗ ಅದು ಗ್ರೈಂಡ್ ಇದು ನೋಡಿ, ನಾವು ವೆಜಿಟೇಬಲ್ಸ್ ಕುಕ್ ಮಾಡೋಕೆ ಇಟ್ಟಿದ್ವಲ್ಲ, ಎಷ್ಟು ಚೆನ್ನಾಗಿ ಕುಕ್ಕಾಗಿ ಕಲರ್ ಚೇಂಜ್ ಆಗಿದೆ, ಬಟ್ ಓವರ್ ಕುಕ್ ಆಗಲಿಲ್ಲ. ಈಗ ಅದಕ್ಕೆ ಈ ಮಸಾಲೆ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ, ಸೊಪ್ಪಿಂದು ಮಸಾಲೆಗಳು, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಮತ್ತು ನೋಡಿ ಇವಾಗ ಅದು ಕುಕ್ಕಾಗಿ 2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಓಪನ್ ಪ್ಯಾನಲ್ಲಿ ಕುಕ್ ಮಾಡಿದ್ರಿಂದ ಎಷ್ಟು ಚೆನ್ನಾಗಿ ಕುಕ್ ಆಯ್ತು ಹೌದಾ. ಈಗ ಅದಕ್ಕೆ ಕೊತ್ತಂಬರಿ ಪೌಡ್ರ್ ಹಾಕಿ, ಕೊರಿಯಾಂಡರ್ ಪೌಡ್ರ್ 3/4 ಟೀಸ್ಪೂನು, ಮತ್ತು ಜೀರಿಗೆ ಪೌಡ್ರ್ 1/4 ಟೀಸ್ಪೂನ್, ಎಲ್ಲ ಒಟ್ಟಿಗೆ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ವೆಜಿಟೇಬಲ್ಸು ಎಲ್ಲ ಆರೋಮೆಟಿಕ್ ಆಗಲಿ. ನಾನು ಇವಾಗ 1 ಕಪ್ಪು ಬಾಸುಮತಿ ಅಕ್ಕಿ ಕುಕ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕಿ ಕುಕ್ ಮಾಡಿರೋ ಅನ್ನ 1 ಕಪ್ ಇದೆ, ಅದು ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಕಲರ್ಫುಲ್ ಆಗೋ ತನಕ. ನೋಡಿ ಆಯಿತು, ನೋಡಿದ್ರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು. ಈಗ ಅದಕ್ಕೆ ನಾನು ಕ್ಯಾಶ್ಯೂಸ್ ಹುರಿದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ಈಗ ನಿಮಗೆ ಎಮ್ಮಿ ಕೊತ್ತಂಬರಿ ಸೊಪ್ಪಿಂದು ರೈಸು ರೆಡಿ ಆಯಿತು. ಇದಕ್ಕೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಸರ್ವ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.